ಈ ನಾರಾಯಣ, ನಮ್ಮ ಕುಟುಂಬ ಮತ್ತೆ ಪೂರ್ತಿ ವೃಂದಾವನನ ಎಲ್ಲ ಅಪಾಯ ಮತ್ತೆ ಎಲ್ಲ ಅಸುರರಿಂದ ಕಾಪಾಡು. ಹೇ ನಾರಾಯಣ, ನಮ್ ಜೀವ ರಾಧ ಮತ್ತೆ ಕೃಷ್ಣರಲ್ಲೇ ಇದೆ, ನಮ್ಮ ಮಾಯಸ್ಸನ್ನು ಅವ್ರಿಗೆ ಕೊಟ್ಬಿಡು ದೇವ್ರೆ. ಅವ್ರ ಜೀವನನ ಸಂತೋಷದಿಂದ ತುಂಬಿ ಎಲ್ಲ ಕಷ್ಟಗಳಿಂದ ಅವ್ರನ್ನ ಕಾಪಾಡು. ಹೇ ನಾರಾಯಣ, ಎಲ್ಲರ ಮನ್ಸಿನ ಮಾತನ್ನು ಕೇಳಿಸ್ಕೊಂಡ್ರಿ, ಆದ್ರೆ ನನ್ ಮಾತು? ನೀನು ಮನಸ್ಸಲ್ಲೂ ಏನು ಹೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ ರಾಧಾ. ನಿನ್ನ ಮನಸ್ಸಿನ ಪ್ರತಿಯೊಂದು ಕರೆಯನ್ನು ನನ್ನ ಮನಸ್ಸಿನವರೆಗೂ ಖಂಡಿತವಾಗ್ಲೂ ತಲುಪತ್ತೆ. ಮತ್ತೆ ಹೇಳು, ಏನ್ ಹೇಳ್ತಿದೆ ನನ್ ಮನ್ಸು? ಅದೇ, ನೀನ್ ನನ್ನನ್ನ ತುಂಬಾ ಪ್ರೀತಿಸ್ತೀಯ ಅಂತ. ಹಾಗೆ ಇನ್ನೊಂದು ವಿಷಯನ ತಿಳ್ಕೊ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ರಾಧಾ. ಮಹಾರಾಜ, ಕೃಷ್ಣ ಆಘಾಸುರನನ್ನ ಕೊಂದ್ಬಿಟ್ಟಿದ್ದಾನೆ. ಮಹಾರಾಜ ಆಘಾಸುರನ ಸಾವಿನ ಸುದ್ದಿನ ಕೇಳ್ದಾಗ್ಲಿಂದ ಮಹಾರಾಜ ಒಂದಗಳು ಅನ್ನನೂ ಮುಟ್ಟಿಲ್ಲ, ಬೇರೆ ಯಾರ ಹತ್ರನೂ ಏನೂ ಹೇಳ್ಕೋತಿಲ್ಲ, ಕೇವಲ ಸುರಪಾನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳಲ್ಲಿ ನಾನು ಮಹಾರಾಜ ಇಷ್ಟು ಬೇಸರ ಮಾಡ್ಕೊಂಡಿರೋದನ್ನ ನೋಡೇ ಇಲ್ಲ ಮಹಾರಾಣಿ. ಕೃಷ್ಣನಿಂದ ಪದೇ ಪದೇ ಸೋತು ಮಹಾರಾಜರ ಮನೋಶಕ್ತಿ ಕುಸಿದು ಹೋಗಿದೆ. ಮತ್ತೆ ನಾವು ಮಹಾರಾಜರನ್ನ ಈ ಪರಿಸ್ಥಿತಿಯಿಂದ ಹೊರಗಡೆ ತರಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು. ಯಾವ ಅವಶ್ಯಕತೆನೂ ಇಲ್ಲ, ಏನೂ ಮಾಡಬೇಕಾಗಿಲ್ಲ. ಕೃಷ್ಣನ ವಿರುದ್ಧ ಸೋತಿರೋದಕ್ಕೆ ಬೇಸರ ವ್ಯಕ್ತಪಡಿಸ್ಲಿ ಅವರು, ಚಿಂತೆ ಮಾಡಿದ್ರೆ ಆಗ್ಲೇ ಅವ್ರಿಗೆ ಗೊತ್ತಾಗೋದು ಎಲ್ಲಿ ತಪ್ಪಾಗಿದೆ ಅಂತ. ಅದಾದ್ಮೇಲೆ ಅವರು ಆ ಕೃಷ್ಣನ್ನ ಕೊಲ್ಲೋಕೆ ಯಾವುದಾದ್ರೂ ಸರಿಯಾದ ಉಪಾಯ ಹುಡುಕಕ್ಕಾಗೋದು. ಈ ಕ್ಷಣದ ನೋವು ಅವ್ರ ಮನ್ಸಿಗೆ ತುಂಬಾ ಅಗತ್ಯ ಇದೆ. ಇನ್ನಷ್ಟು ಮದ್ಯ ತಗೊಂಡ್ ಬನ್ನಿ. ಈಗ ನೀವು ಮಾತ್ರ ಮಹಾರಾಜರನ್ನ ಈ ಅವಸ್ಥೆಯಿಂದ ಹೊರಗಡೆ ತರಕಾಗೋದು. ಅವರು ಮಥುರಾದ ರಾಜ, ಮತ್ತೆ ಪ್ರಜೆಗಳ ಜವಾಬ್ದಾರಿ ಅವ್ರ ಮೇಲಿದೆ. ಮಹಾರಾಜರ ಈ ಪರಿಸ್ಥಿತಿ ಮಥುರಾಗೂ ಒಳ್ಳೇದಲ್ಲ, ಮತ್ತೆ ನಮಗೂ ಕೂಡ ಒಳ್ಳೇದಲ್ಲ. ಇದೇನಿದು ಕೇರ್ತಿದೆ ಇಲ್ಲಿ ನೋಡು. ಹಾ ಅಕ್ಕ, ಅಲ್ಲ ನಾವು ಕನಸು ಕಾಣ್ತಿಲ್ಲ ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಈ ಮಕ್ಕಳಿಗೆ ಭೋಜನ ಮಾಡಿಸೋದಕ್ಕೆ ಪ್ರತಿದಿನ ನಾವು ಅವ್ರ ಹಿಂದಿಂದೇನೆ ಓಡ್ತಿದ್ವಿ, ಆದ್ರೆ ಇವತ್ತು ನೋಡಿದ್ರೆ ಅದೇ ಮಕ್ಕಳು ಭೋಜನ ಸಿದ್ಧ ಮಾಡಿ ತಂದಿಟ್ಟಿದ್ದಾರೆ. ನನಗನ್ಸುತ್ತೆ ಇದು ಕನಸೇ ಅಂತ. ಇದೇನ್ ಕನಸಲ್ಲ ಅಮ್ಮ, ನಾವೆಲ್ಲರೂ ಇವತ್ತು ನಿರ್ಧಾರ ತಗೊಂಡಿದೀವಿ, ನಾವೆಲ್ಲರೂ ಒಟ್ಟಿಗೆ ಕೂತು ಭೋಜನ ಸ್ವೀಕರಿಸ್ತೀವಿ ಅಂತ. ಹಾ ಹಾ, ಬನ್ನಿ, ಹಾಗೆ ರುಚಿ ನೋಡಿ, ಎಷ್ಟು ರುಚಿಯಾಗಿ ಅಡಿಗೆ ಆಗಿದೆ ಅಂದ್ರೆ ಮನಸ್ಸಿಗೆ ತುಂಬಾ ಸಂತೋಷ ಆಗ್ಬಿಡತ್ತೆ. ಒಂದು ಸಲ ರುಚಿ ನೋಡಿದ್ರೆ ಆಮೇಲೆ ಎಲ್ರು ನನ್ನ ಹೊಗಳತಾನೆ ಇರ್ತೀರ. ಓಹೋ ಹೋ ಹೋ, ಇದಪ್ಪ ಮಾತು ಅಂದ್ರೆ ಕಷ್ಟಪಟ್ಟಿದ್ ನಾವು, ಹೊಗಳಿಕೆ ನಿನಗೆ. ನೀನು ಭೋಜನದ ರುಚಿ ನೋಡೋ ಕೆಲಸ ಮಾಡಿದ್ಯಾ ಕೃಷ್ಣ, ಆದ್ರೆ ಎಲ್ಲಾ ಭೋಜನನ ಮಾಡೋ ಕೆಲ್ಸನ ನಾನು, ಅಂದ್ರೆ ನಾನು, ರಾಧಾ, ವಿಶಾಖ, ಲಲಿತಾ ಅಷ್ಟ ಸಖಿಯರು ಸೇರಿ ಮಾಡಿದೀವಿ. ಅದಕ್ಕೇನಾಯ್ತು? ಏನಾಯ್ತು? ಅಡಿಗೆನ ಯಾರು ಬೇಕಾದ್ರೂ ಮಾಡಬಹುದು, ಮಾಡಬಹುದು ತಾನೇ? ಆದ್ರೆ ಅಡಿಗೆ ಪರೀಕ್ಷೆನ, ರುಚಿ ಪರೀಕ್ಷೆನ ಕೆಲವ್ರು ಮಾತ್ರ ಮಾಡೋಕ್ ಸಾಧ್ಯ. ಅಡುಗೆ ರುಚಿ ನೋಡಿ ಅದರ ಗುಣಮಟ್ಟ ನಿರ್ಧರಿಸೋದು ಒಂದು ಕಲೆ, ಅದು ನನ್ನಲ್ಲಿದೆ. ನನಗೊಂದು ವಿಷಯ ಹೇಳಿ, ಒಂದ್ ವೇಳೆ ಅಡುಗೆ ಆಗಿದೆ, ಆ ಅಡುಗೆ ಚೆನ್ನಾಗ್ ಆಗಿಲ್ಲ ಅಂದ್ರೆ, ತುಂಬಾ ರುಚಿಯಾಗಿ ಆಗಿಲ್ಲ ಅಂದ್ರೆ, ಯಾರು ಅದರ ರುಚಿ ನೋಡಿಲ್ಲ, ಎಲ್ರು ತಿಂದಿದ್ದಾರೆ ಅಂದ್ಮೇಲೆ ಅದು ರುಚಿಯಾಗಿಲ್ಲ ಅಂತ ಅಲ್ವಾ? ಆಗ ಎಲ್ರ ಮುಖ ಬಾಡ್ ಹೋಗುತ್ತೆ, ಹೌದು? ಮಾತಂತೂ ತುಂಬಾ ಚೆನ್ನಾಗ್ ಆಡ್ತೀಯ ನೀನು. ಓಹೋ ಅಣ್ಣ, ನಿಮ್ಮ ಮಾತುಗಳಿಂದ ಭೋಜನ ತಣ್ಣಗಾಗ್ಬಿಡುತ್ತಷ್ಟೇ. ಬನ್ನಿ, ಎಲ್ರೂ ಒಟ್ಟಿಗೆ ಕೂತು ಭೋಜನ ಸ್ವೀಕರಿಸೋಣ. ರಾಧಾ ಸರಿಯಾಗಿ ಹೇಳ್ತಿದ್ದಾಳೆ, ಬನ್ನಿ ಕೂತ್ಕೊಳ್ಳಿ, ನಾವು ಸಖಿಯರು ನಿಮಗೆ ಬಡಿಸ್ತೀವಿ.
ಏನ್ ಮಾಡ್ತಿದ್ಯ ರಾಧಾ? ತಿನ್ನು ಬಿಡು. ನನ್ನ ಅಂತ್ಯ ಮಾಡ್ಬಿಡ್ತೀನಿ, ಅಂತ್ಯ ಮಾಡ್ಬಿಡ್ತೀನಿ. ಮಹಾರಾಜ ಎದ್ದೇಳಿ, ನಿಮಗೆ ಅಂತ ನನ್ನ ಭೋಜನ ತಂದಿದ್ದೀನಿ. ನೀವ್ ನೆನ್ನೆಯಿಂದ ಒಂದು ತನ್ನನ್ನು ತಿಂದಿಲ್ಲ. ದಯವಿಟ್ಟು ಏನಾದರೂ ಸೇವಿಸಿ. ಈ ಸುರಪಾನ ನಿಮ್ಮ ಆರೋಗ್ಯಕ್ಕೆ. ನಿನಗೆ ಇಷ್ಟು ಧೈರ್ಯ, ನೀನು ನನಗೆ ಮಹಾಬಲಿ ಕಂಸನಿಗೆ ಬುದ್ಧಿ ಹೇಳಕ್ ಬಂದಿದೀಯ. ನನಗೆ ನಿನ್ನ ಬುದ್ಧಿ ಮಾತಿನ ಅಗತ್ಯ ಇಲ್ಲ. ನಿನ್ನ ಭೋಜನ ಕೂಡ ತಗೊಂಡು ಹೋಗೋದನ್ನ. ಆದ್ರೆ ಮಹಾರಾಜ, ನನ್ನ ಆದೇಶನ ಅವಮಾನ ಮಾಡ್ತಿದ್ಯಾ, ಹೋಗಿಲ್ಲಿಂದ. ಇಲ್ಲ ಮಹಾರಾಜ, ನಿಮ್ಮ ಆದೇಶನ ಪಾಲಿಸೋದು ನನ್ನ ಕರ್ತವ್ಯ. ನಾನಿಲ್ಲಿಂದ ಹೊರಟು ಹೋಗ್ತೀನಿ. ಅದಕ್ ಮುಂಚೆ ನನ್ ಮಾತ್ ಕೇಳಿ. ಹೇಳು, ಏನ್ ಹೇಳ್ಬೇಕು ಅಂತಿದ್ಯಾ? ಮಹಾರಾಜ, ಪ್ರಪಂಚದ ನಿಯಮ ಏನಂದ್ರೆ, ನಾವ್ ಅಸಹಾಯಕರಾದಾಗ ನಮಗಿಂತ ಹೆಚ್ಚು ಶಕ್ತಿಶಾಲಿಗಳಿಂದ ಸಹಾಯ ಕೇಳ್ಬೇಕು. ಬಹುಶಃ ನಿಮಗ್ ನನ್ ಮಾತು ಇಷ್ಟ ಆಗಲ್ಲ ಅನ್ಸತ್ತೆ, ಯಾಕೆಂದ್ರೆ ನೀವು ನಿಮಗಿಂತ ಶಕ್ತಿಶಾಲಿಗಳು ಯಾರು ಇಲ್ಲ ಅಂತ ನಂಬ್ತೀರ. ಆದ್ರೆ ಮಹಾರಾಜ, ನನ್ನ ಈ ಮಾತಿನ ಬಗ್ಗೆ ನೀವ್ ಖಂಡಿತ ಯೋಚನೆ ಮಾಡಿ. ನಿಲ್ಲು. ನಿನ್ ಮಾತು ಪೂರ್ತಿ ಹೇಳಲ್ವಾ? ಮಹಾಬಲಿ ಕಂಸನಿಗೂ ಗೊತ್ತಾಗಬೇಕು, ನನಗಿಂತ ಹೆಚ್ಚು ಶಕ್ತಿಶಾಲಿ ಯಾರು ಅಂತ. ಅದು ಯಾರು? ನನಗೆ ಮಹಾಬಲಿ ಕಂಸನಿಗೆ ಸರಿಯಾದ ಸಲಹೆ ಕೊಡು ಅಂತವ್ರು. ನನ್ ಮನ್ಸಲ್ಲಿ ಇರೋದು ಒಂದೇ ಹೆಸರು, ಶ್ರೀಕೃಷ್ಣ. ಆದ್ರೆ ನಿಮಗೆ ಹೇಗೆ ಹೇಳಿ? ಹೇಳು ಹೇಳು, ಯಾಕೆ ಮೌನವಾಗಿದ್ಯೋ ಆಸ್ತಿ? ಕೃಷ್ಣ ಕೃಷ್ಣ, ಇದು ಸರಿಯಲ್ಲ. ನಾನು ಹೇಳಿದ್ನಲ್ಲ, ನನ್ನ ಪಾಯಸ ನನಗೆ ಕೊಟ್ಬಿಡು. ಅಣ್ಣ, ನೀವ್ ನನಗ್ ಸಹಾಯ ಮಾಡೋದನ್ ಬಿಟ್ಟು ಕೃಷ್ಣನ್ ಪಕ್ಷ ಬಯಸ್ತಿದ್ದೀರಲ್ಲ. ಇಲ್ಲ ಇಲ್ಲ, ನಾನ್ ಇಲ್ಲಿ ಪಾಯಸ ಇಲ್ಲೇ ಇರ್ಬೇಕು ಅಣ್ಣ. ನಿನಗಿನ್ನೂ ಪಾಯಸ ಬೇಕು ಅಂದ್ರೆ ರಾಧಾನ ತಡಿಬೇಕಲ್ವಾ? ಈಗ ನಿರ್ಧಾರ ಆಗೋಯ್ತು ರಾಧಾ. ಅದು ಅಮ್ಮ, ಈಗ ನೀವೇ ಹೇಳಿ ಕೃಷ್ಣನಿಗೆ ನನ್ನ ಪಾಯಸ ನನಗೆ ಕೊಡೋಕೆ. ಈಗಲೇ ಹೇಳ್ತೀನಿ ಕೃಷ್ಣ. ಅಲ್ಲ, ನಿನ್ ಅಮ್ಮನ್ಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ನಿನಗೆ ಪಾಯಸ ಬೇಕು ತಾನೆ? ನೀನಾಗೆ ಬಂದು ತಗೊಂಡು ಹೋಗು. ಮಕ್ಕಳಿದಾರಲ್ಲ ಅಕ್ಕ, ಆದ್ರೆ ಕೃಷ್ಣ ಅಂತೂ ನಿಜವಾಗ್ಲೂ ಸತ್ಯ ಹೇಳ್ದ. ಅಡುಗೆ ಎಷ್ಟು ರುಚಿಯಾಗಿತ್ತು. ಹಾಗೇನೆ ನಾವೆಲ್ಲ ಎಷ್ಟು ಸಮಯ ಆದ್ಮೇಲೆ ಒಟ್ಟಿಗೆ ಕೂತು ಭೋಜನ ಮಾಡಿದೀವಿ, ಅದ್ರಿಂದಾನು ರುಚಿ ದುಪ್ಪಟ್ಟಾಗತ್ತಲ್ವಾ? ಹೌದು ಕೀರ್ತಿದ, ನಾವು ತುಂಬಾನೇ ಅದೃಷ್ಟವಂತರು. ಯಾಕಂದ್ರೆ ಬೃಂದಾವನದ ಜನರ ಮನಸ್ಸಲ್ಲಿ ತುಂಬಾನೇ ಪ್ರೀತಿ ಮತ್ತೆ ಪ್ರೇಮ ತುಂಬಿಕೊಂಡಿದೆ. ಕೀರ್ತಿದ, ನನ್ನ ಪ್ರಕಾರ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ ಅನ್ಸುತ್ತೆ. ಒಂದು ವಿಷಯ ಇದೆ, ಅದೇನಂದ್ರೆ ನನ್ನ ಮತ್ತೆ ವೃಷಭಾನು ಅವ್ರ ಮನಸ್ಸಲ್ಲಿ ಕುರಿತಾ ಇದೆ. ನಮ್ಗನ್ಸ್ತಾ ಇದೆ ಈಗ ಸಮಯ ಬಂದಿದೆ, ನಾವೀಗ ಈ ವಿಷಯನ ನಿಮ್ಗೆ ಹೇಳಲೇಬೇಕು. ನೋಡು, ಯಾವ ವಿಷಯ ಇದ್ರು ಸಂಕೋಚ ಪಟ್ಕೊಳ್ದೆ ಹೇಳು ಕೀರ್ತಿದ. ಅಕ್ಕ, ನಂದಾವ್ರೆ, ನಮ್ಗೆ ಪರ್ಸಾನ ನೆನಪು ಕಾಡ್ತಾನೆ ಇದೆ. ನನಗನ್ಸ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಗೆ ಮರುಳಾಗಿ ನಾವು ಸ್ವಲ್ಪ ಹೆಚ್ಚು ದಿನಾನೇ ಉಳ್ಕೊಂಡ್ಬಿಟ್ವಿ.
ಈಗ ನನ್ಗನ್ಸ್ತಿದೆ ಏನಂದ್ರೆ ಸಮಯ ಬಂದಿದೆ ಅಕ್ಕ, ನಾವೀಗ ಬರ್ಸಾನಾಗಿ ಹೊರಡೋ ಸಮಯ ಬಂದಿದೆ.